ಏನ್ ಗೌಡ್ರ ಏನೋ ಮಾಡ್ಸಿದೀರಾ ಸರ್? ಇದು ಬೈಕ್ ರ್ಯಾಲಿ ಅಂದ್ಬಿಟ್ಟು ಇದು ನಾವು ರೇಷ್ಮೆ ಡಿಪಾರ್ಟ್ಮೆಂಟ್ ಅಲ್ಲಿ ರೇಷ್ಮೆ ಬೆಳೆ ಹತ್ರ ನಂಬರ್ ಒನ್ ಪ್ರಗತಿಪರ ರೈತ ಅಂದ್ಬಿಟ್ಟು. ಇದ್ರ ಬೆನಿಫಿಟ್ ಏನು ಅಂತ ಅಂದ್ರೆ, ಇದರಿಂದ 6 ಜನ ವರ್ಕ್ ಮಾಡೋ ಅಂತ ಕೆಲಸ ಮಾಡ್ತದಿದು. ಇದರಲ್ಲಿ ನಾವು ಏನ್ ಬೇಕಾದ್ರು ಮತ್ತೆ ಎಲ್ಲ ಮೆಟೀರಿಯಲ್ಲು, ಏನೀಗ ರೇಷ್ಮೆ ಸಂಬಂಧಪಟ್ಟಂಗೆ ಒಂದ್ 4 ಮೀಟರ್ ಮೇವು ಹಾಕೊಂಡು ಹೋಗ್ಬೋದು, ಕಸಗಳು ಹೊಡಿಬೋದು, ಪಿಚ್ಕೆ ಹೊಡಿಬೋದು, ತೆಂಗಿನಕಾಯಿ ಹೊಡಿಬೋದು, ಎಲ್ಲ ಹೊಡಿಬೋದು. ಈಗ ನಾನು ರೇಷ್ಮೆಗೆ ಅಂದ್ಬಿಟ್ಟು ಮಾಡಿಸಿದ್ದೀನಿ. ಈಗ ರೇಷ್ಮೆದು ಇದು ಬಂದು ನಾನು ಸುಮಾರು ಒಂದು 2-3 ವರ್ಷದಿಂದ ಇದನ್ನ ಟ್ರೈ ಮಾಡ್ತಾನೆ ಇದ್ದೆ. ಬಟ್ ಎಲ್ಲೂ ನನಗೆ ಆತರ ಸಿಕ್ಕಿರ್ಲಿಲ್ಲ. ಅವಾಗ ಏನಾಯ್ತು ಅಂದ್ರೆ, ನಾನು ಒಂದ್ಸಾರಿ ಹಿಂಗೆ ನೋಡ್ತಾ ಹುಡುಕಾಡ್ತಾ ಇದ್ದೆ, ಈ ಎಸ್ಕೆ ಎಂಟರ್ಪ್ರೈಸಸ್ ಅಂದ್ಬಿಟ್ಟು ಒಬ್ರು ಒಂದು ಇದು ಸಿಕ್ತು ನನ್ಗೆ ಅಡ್ರೆಸ್. ಆ ಎಸ್ಕೆ ಎಂಟರ್ಪ್ರೈಸಸ್ ನವ್ರನ್ನ ಬಂದು ಮೀಟ್ ಮಾಡಿದೆ. ನೋಡಿ, ಎಸ್ಕೆ ಎಂಟರ್ಪ್ರೈಸಸ್ ಅಂದ್ಬಿಟ್ಟು ಇವ್ರನ್ನ ಬಂದು ಮೀಟ್ ಮಾಡಿದೆ. ಇವರು ಸರಿ ಸರ್ ಅಂತ ಅನ್ಬಿಟ್ಟು ಆಯ್ತು ನೋಡೋಣ ಅಂತ ಅನ್ಬಿಟ್ಟು ಟ್ರೈ ಮಾಡಿ ಇವರು ಎಸ್ಕೆ ಎಂಟರ್ಪ್ರೈಸಸ್ ನವರು ನಮ್ಗೆ ಈ ಬೈಕ್ ರಾಲಿನ ಮಾಡಿಕೊಟ್ರು ಸರ್. ಇದರಿಂದ ಬಹಳ ಬೆನಿಫಿಟ್ಟು. ಈಗ 1 ತಿಂಗಳಾಯ್ತು ನಾನು ಬೈಕ್ ರ್ಯಾಲಿ ಮಾಡಿಸಿ. 1 ತಿಂಗಳಲ್ಲಿ ಮ್ಯಾಕ್ಸಿಮಮ್ 10,000-15,000 ರೂಪಾಯಿ ನನಗೆ ವರ್ಕೌಟ್ ಆಯ್ತು. ಹಂಗಾಗಿ ಈಗ ನಾನು ಒಬ್ಬನೇ ಅಧ್ಯಕ್ಷಿಂದ ನನಗೆ ಒಬ್ಬ ಮಗ ಅವನೆ, ನಾನು ಒಬ್ಬನೇ ರೇಷ್ಮೆ ಬೆಳೆಯೋದು, ಮಗ ಕೆಲ್ಸಕ್ಕೆ ಹೋಯ್ತಾನೆ. ಹಂಗಾಗಿ ನಮ್ಗೆ ಇದರಿಂದ ಬಹಳ ಅನುಕೂಲ ಆಯ್ತದೆ ಅಂತ ಅನ್ಬಿಟ್ಟು ಈ ಬೈಕ್ ರ್ಯಾಲಿನ ಮಾಡ್ತೇವೆ ಸರ್. ಇದ್ರ ಅನುಕೂಲ ಬಹಳ ಒಳ್ಳೇದು, ತುಂಬಾ ಅನುಕೂಲ ಆಯ್ತು ನಮ್ಗೆ. ಈಗ ಇದರಿಂದ ಏನು ಬೇರೆ ಯಾವ ತರದ ಗಾಡಿ ಮೂವ್ಮೆಂಟ್ ಬೀಳೋದಾಗ್ಲಿ, ಅಪ್ಸೈಡ್ ಆಗ್ಲಿ, ಇನ್ನೊಂದಾಗ್ಲಿ ಏನು ಆಗಲ್ಲ. ಈಗ ಇದ್ರ ಕೆಪಾಸಿಟಿ ಬಂದು 4,000 kg ನಮ್ಮ ಟ್ರ್ಯಾಲಿ ಕೆಪಾಸಿಟಿ. ಸೊ ಬೈಕ್ ಕೆಪಾಸಿಟಿ ಬಂದು 2,000 kg. ಈಗ 2,000 kg ನಾವೇನು ಆಗದೆ ಇದ್ರು ಮ್ಯಾಕ್ಸಿಮಮ್ ನಾವು 10-15-20 ಸೊಸ್ತಿಂತೀನಿ, ಆರಾಮಾಗಿ ತಗೊಂಡೋಯ್ತೀನಿ, ಏನ್ ತೊಂದರೆ ಏನಿಲ್ಲ. ಇದರಿಂದ ಬಹಳ ಅನುಕೂಲ ಆಯ್ತಾ ಇದೆ ಸರ್ ನನ್ಗೆ. ಸರಿ ಗೌಡ್ರೆ, ಓಡಿಸಿ ಗಾಡಿನ. ಹಂಗಾಗಿ ನನ್ಗೆ ಬಹಳ ಬಹಳ ಅನುಕೂಲ ಬಿಡಿ, ಇದ್ರ ಬಗ್ಗೆ ನಮ್ಗೆ ಇದರಿಂದ ಬಹಳ ಬೆನಿಫಿಟ್ ಆಗಿದೆ ನನ್ಗೆ. ನಿಮ್ಗೆ ಓಡಿಸ್ಬೇಕಾದ್ರೆ ಏನು ತೊಂದರೆಗಳಾಗಲ್ವಾ ಇದ್ರಲ್ಲಿ? ಏನು ತೊಂದರೆ ಇಲ್ಲ ಸರ್, ಆರಾಮಾಗಿ ಹೋಗ್ಬೋದು. ಪೆಟ್ರೋಲ್ ಮೂವ್ಮೆಂಟು ಇಲ್ಲ, ಪೆಟ್ರೋಲ್ ಕುಡಿಯಲ್ಲ. ನೋಡಿ, ಈಗ ಬಾರಿ ಅಪ್ಪಲ್ಲ ನಿಂತಿದ್ದೀನಿ, ಈಗ ಸ್ಟಾರ್ಟ್ ಮಾಡ್ತೀನಿ ಗಾಡಿನ. ಆರಾಮಾಗಿ ಬೈಕ್ ನೀನು ಸ್ಟಾರ್ಟ್ ಮಾಡ್ಕೊಂಡು ಮುಂದೆ ಬರ್ತೀವೋ, ಸೊ ಹಂಗೇನೆ ಇದನ್ನು ಆರಾಮಾಗಿ ಗಾಡಿ ಹೋಗ್ಬೋದು. ಶುರು ಮಾಡಿ ಗೌಡ್ರೆ, ಅಪ್ಸೈಡ್ ಆಗಲ್ಲ, ಏನಿಲ್ಲ. ಇದರಿಂದ ಬಹಳ ಬೆನಿಫಿಟ್ ಇದೆ ಸರ್ ನನಗೆ. ಓಡಿಸಿ ಓಡಿಸಿ ಗೌಡ್ರೆ, ಹಂಗೋಗಿ ಯೂ ಟರ್ನ್ ಮಾಡ್ಕೊಂಡು ಮತ್ತೆ ವಾಪಸ್ ಬನ್ನಿ.